ರಾಜ್ಯ ವಿಧಾನಸಭೆ ಚುನಾವಣೆಗೆ ತಯಾರಿ ಆರಂಭಿಸಿರುವ ಜೆಡಿಎಸ್ ಪಕ್ಷ ನವೆಂಬರ್ 1ನೇ ತಾರೀಕಿನಿಂದ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಿಂದ ಪಂಚರತ್ನ ರಥಯಾತ್ರೆಯನ್ನು ಆರಂಭಿಸ್ತಾ ಇದೆ. ಇದೇ ನವೆಂಬರ್ 1ನೇ ತಾರೀಕು ಮುಳಬಾಗಿಲಿನ ಕುರುಡುಮಲೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಅದಾದಮೇಲೆ ಮುಳಬಾಗಿಲು ಪಟ್ಟಣದ ಹೊರವಲಯದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮುಂದಿನ ವರ್ಷದ ಮಾರ್ಚ್ವರೆಗೆ ಈ ಒಂದು ಪಂಚರತ್ನ ರಥಯಾತ್ರೆ ಸಾಗುತ್ತೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯವನ್ನು ಹೂಡಲಿದ್ದಾರೆ. ನವೆಂಬರ್ 1ನೇ ತಾರೀಕು ಬೃಹತ್ ವೇದಿಕೆ ಕಾರ್ಯಕ್ರಮದಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ಜನರನ್ನು ಸೇರಿಸುವ ಒಂದು ನಿರೀಕ್ಷೆ ಇದೆ ಈ ಒಂದು ಕಾರ್ಯಕ್ರಮಕ್ಕೆ. ಕಾರ್ಯಕ್ರಮದ ಉಸ್ತುವಾರಿಯನ್ನು ಮುಳಬಾಗಿಲು ಜೆಡಿಎಸ್ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ ವಹಿಸಿಕೊಂಡಿದ್ದಾರೆ. ಜಿಲ್ಲಾ ಜೆಡಿಎಸ್ ನಾಯಕರ ಜೊತೆಗೂಡಿ ಕಾರ್ಯಕ್ರಮದ ಸ್ಥಳದ ಸಿದ್ಧತೆಗಳನ್ನು ಸಮೃದ್ಧಿ ಮಂಜುನಾಥ್ ಪರಿಶೀಲನೆ ಮಾಡಿದರು. ಈ ವೇಳೆ ಮಾತನಾಡಿದ ಸಮೃದ್ಧಿ ಮಂಜುನಾಥ್, ನವೆಂಬರ್ 1ರಂದು ಬೃಹತ್ ವೇದಿಕೆ ಕಾರ್ಯಕ್ರಮ ಇದೆ, ಅದಾದಮೇಲೆ ಭಟ್ಲ ಭವನಹಳ್ಳಿ ಗ್ರಾಮದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯವನ್ನು ಹೂಡಲಿದ್ದಾರೆ. ಸೊ ಎಲ್ಲ ಕಾರ್ಯಕ್ರಮಕ್ಕೆ ತಯಾರಿ ಈಗಾಗಲೇ ಪೂರ್ತಿ ಆಗಿದೆ ಅನ್ನೋ ಮಾತನ್ನು ಸಮೃದ್ಧಿ ಮಂಜುನಾಥ್ ಮುಳಬಾಗಿಲಿನ ಜೆಡಿಎಸ್ ಅಭ್ಯರ್ಥಿ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ನವೆಂಬರ್ 1ನೇ ತಾರೀಕು ಗಡಿನಾಡು ಭಾಗ ನಮ್ಮ ಮೂಡಲು ಬಾಗಿಲು ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯಕ್ಕೆ ಮೊದಲ ಕಿರಣ ಬೀಳ್ತಾ ಇದ್ದು ಮೂಡಲು ಬಾಗಿಲಲ್ಲಿ ಮಾನ್ಯ ದೇವೇಗೌಡರ ಅಪ್ಪಾಜಿಯವರ ಒಂದು ಸೂಚನೆಯಂತೆ ಪಂಚರತ್ನ ಯೋಜನೆ ಕರ್ನಾಟಕ ರಾಜ್ಯ ಅಂತ ಕುಮಾರಣ್ಣ ಏನು ಯಾತ್ರೆ ಹೊರಡ್ತಾ ಇದ್ದಾರೆ, ಯಾತ್ರೆವನ್ನು ಮುಳಬಾಗಿಲಿನ ಇವತ್ತು ನಮ್ಮೂರಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀರಿ. ಸುಮಾರು ಕರ್ನಾಟಕ ರಾಜ್ಯದಂಥ ಎಲ್ಲ MLAಗಳು ಮೂಲ ಆಗಿರ್ತಕ್ಕಂಥ ಮುಂದಿನ ಅಭ್ಯರ್ಥಿಗಳು ಎಲ್ಲ ಬಂದು ಇವತ್ತು ಕುಡುಮಲೆ ಆಂಜನೇಯ ಸ್ವಾಮಿನ ಆಶೀರ್ವಾದ ಪಡ್ಕೊಂಡು ಸುಮಾರು 2 ಲಕ್ಷ ಜನ ಇವತ್ತು ಈ ಯಾತ್ರೆಗೆ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥ ಯಾತ್ರೆ ಸುಮಾರು ಬರೋಬ್ಬರಿ ಮಾರ್ಚ್ 14ನೇ ತಾರೀಕು ಹೆಂಡಾಗ್ತಾ ಇದೆ. ಇದಕ್ಕೆಲ್ಲ ಮೂಲಭೂತ ತಯಾರಿಗಳನ್ನು ಇವತ್ತು ಆ ಒಂದು ಬಹಿರಂಗ ಸಭೆ ಮಾಡಲಿಕ್ಕೆ ಸೊ ಇವತ್ತು ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊತಾ ಇದ್ದೀವಿ. ಇಡೀ ಕೋಲಾರ ಜಿಲ್ಲೆ ಸೇರಿಕೊಂಡು ಕಾಂಗ್ರೆಸ್ ಮತ್ತು BJP ಒಂದು ಡೊಂಗಿ ನಾವು ಇದು ಮಾಡ್ತಾ ಇದ್ದೀವಿ. ಏನು ದಲಿತರ ಮನೆಗೆ ಕಾಫಿ ಕುಡಿತೀವಿ, ಟೀ ಕುಡಿತೀವಿ, ಊಟ ಮಾಡ್ತೀವಿ ಅಂತ ಡೊಂಗಿ ಮಾಡ್ತಿದ್ವಿ. ಇವ್ರದೇ ಕಾಫಿ ಪುಡಿ, ಇವ್ರದೇ ಟೀ ಪುಡಿ, ಇವ್ರದೇ ಸಕ್ಕರೆ ತೊಗೊಂಡೋಗಿ ಅಲ್ಲಿ ಕುಡಿತವರಲ್ಲ. ಈ ಥರ ನಾವು ಇದಕ್ಕೆ ಹೋಗ್ತಾ ಇಲ್ಲ, ಅಂದರೆ ಗ್ರಾಮವಾಸ್ತವಕ್ಕೆ ಹೋಗ್ತಾ ರಿಯಲ್ ಗ್ರಾಮವಾಸ್ತವಕ್ಕೆ ಹೋಗ್ತಾ ಇದ್ದೀವಿ. ಒಂದು ಹಳ್ಳಿ ಸೊಬಗೆ ಹೇಗಿರುತ್ತೆ ಅನ್ನೋ ಅದನ್ನು ಸವಿಲಿಕ್ಕೆ ಕುಮಾರಣ್ಣ ಕಲಿಸ್ಕೊಟ್ಟಿದ್ದೆ ಅವರು, ತೋರಿಸಿದ್ದೆ ಅವರು. ಇವತ್ತು ಮತ್ತೊಮ್ಮೆ ಅದನ್ನು ಸ್ಟಾರ್ಟ್ ಮಾಡ್ತಿದ್ರಿ. ಕುರುಡುಮಲೆ ಗಣಪತಿ ಸ್ವಾಮಿಯಲ್ಲಿ ಪೂಜೆ ಮಾಡಿಕೊಂಡು ಹೋಮ ಮಾಡಿಸ್ಕೊಂಡು ಅಲ್ಲಿಂದ ನಮ್ಮ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ನಾವು ಇಡೀ ಪ್ರಪಂಚ ಸೌತ್ ಇಂಡಿಯಾದಲ್ಲಿ ನಾವು ಪ್ರಸಿದ್ಧ ಆಗಿರ್ತಕ್ಕಂಥ ದರ್ಗಾದಲ್ಲಿ ನಾವು ಪ್ರಾರ್ಥನೆ ಮುಗಿಸ್ಕೊಂಡು 3 ಗಂಟೆಗೆ ಬಹಿರಂಗ ಸಭೆಯನ್ನು ಆಚರಣೆ ಮಾಡ್ತಿದ್ವಿ. ಬಹಿರಂಗ ಸಭೆ ಮುಗಿದ ಮೇಲೆ ನಮ್ಮ ಭಟ್ಲ ಭವನಹಳ್ಳಿ ಎನ್ನುವ ಒಂದು ವಿಲೇಜಲ್ಲಿ ಗ್ರಾಮ ವಾಸ್ತವ್ಯ ಹೂಡ್ತಾ ಇದ್ದಾರೆ ಕುಮಾರಣ್ಣ, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಎಲ್ಲ ಸಿದ್ಧತೆಗಳು ಮತ್ತು ನಾವು ರೆಡಿ ಮಾಡ್ಕೊತಾ ಇದ್ದೀವಿ. ಸೋಮಲಕ್ಷ್ಮಿ